ಗೆಳೆಯರೆ ನೀವು ಸಾಕಷ್ಟು ಟಿವಿ ಚಾನೆಲ್ಗಳಲ್ಲಿ ಅಥವಾ ಸೀರಿಯಲ್ಗಳಲ್ಲಿ ನೋಡಿರ್ತೀರ ನಾಗಿಡಿ ತನ್ನ ನಾಗನ ಒಂದು ಸಾವಿನ ಒಂದು ಸೇಡನ್ನು ತೀರ್ಸ್ಕೊಳಂಥ ಒಂದು ಕಾನ್ಸೆಪ್ಟ್ ನಾವು ಹಿಡ್ಕೊಂಡು ಸಾಕಷ್ಟು ಜನ ಒಂದು ಸೀರಿಯಲ್ಗಳನ್ನ ಮಾಡಿರ್ತಾರೆ ಹಾಗೆ ಇದೇ ಒಂದು ನಿಜವಾದಂಥ ಒಂದು ಘಟನೆ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬಂದಿತ್ತು ಹೌದ ಗೆಳೆಯರೆ ಇಲ್ಲಿ ನಾಗ ಟ್ರಕ್ಕಿನ ಒಂದು ಚಕ್ರಕ್ಕೆ ಸಿಕ್ಕಿ ಸಾವನ್ನಪ್ಪುತ್ತೆ ಇದಾದ ನಂತರ ಈ ಒಂದು ಹಾವಿನ ಹೆಂಡತಿ ಅಂದ್ರೆ ನಾಗಿಣಿ ಯಾವ ರೀತಿ ಈ ಒಂದು ಊರಿನ ಜನರ ಮೇಲೆ ಸೇಡ್ನ ಅಂತ ನೋಡಿದ್ರೆ ನೀವು ಕೂಡ ಒಮ್ಮೆ ಶಾಕ್ ಆಗ್ತೀರಾ ಇನ್ನು ವಿಡಿಯೋ ನೋಡೋಕೆ ಮುಂಚೆ ನೀವು ಕೂಡ ಶಿವನ ಭಕ್ತರಾಗಿದ್ರೆ ಹರಹರ ಮಹಾದೇವ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಮಗೆ ತಿಳಿಸ್ ಮರಿಬೇಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೂಡ ಮಾಡೋದನ್ನ ಮರಿಬೇಡಿ ಗೆಳೆಯರೇ ಈ ಕತೆ ರಮೇಶ್ ಹಾಗೂ ಮಹೇಶ್ ಎನ್ನುವ ಅಣ್ಣ ತಮ್ಮಂದಿರ ಕತೆ ಆಗಿರುತ್ತೆ ಇವರದ್ದು ಒಂದು ಟ್ರಕ್ ಇರುತ್ತೆ ಇವರು ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿರ್ತಾರೆ ಹಾಗೆ ಮತ್ತೆ ಊರಿಗೆ ವಾಪಸ್ ಬರ್ತಿರ್ತಾರೆ ಅಂದ್ರೆ ತಮ್ಮ ಊರಿಗೆ ವಾಪಸ್ ಬರ್ತಿರ್ತಾರೆ ಇದೇ ಸಮಯದಲ್ಲಿ ದಾರಿಯಲ್ಲಿ ಒಂದು ನಾಗ ಓಡಾಡ್ತಿರುತ್ತೆ ಅಂದರೆ ಒಂದು ಹಾವು ಓಡಾಡ್ತಿರುತ್ತೆ ಗಾಡಿ ಸ್ಪೀಡಾಗಿದ್ದರಿಂದ ಇವರಿಗೆ ಗೊತ್ತಾಗಲ್ಲ ಯಾವಾಗ ಈ ಒಂದು ಕಾ ಲಾರಿ ಅಡಿಗೆ ಹಾವು ಸಿಗಕೊಂಡು ಅಂತ ಇವರಿಗೆ ಗೊತ್ತೇ ಆಗಲ್ಲ ಏನೋ ಒಂದು ಆಗುತ್ತೆ ಬಟ್ ಆದರೆ ಅದನ್ನು ಅವರು ಇಗ್ನೋರ್ ಮಾಡಿ ಮುಂದೆ ಹೋಗ್ತಾರೆ ಇದಾದ ನಂತರ ನಾಗ ಸಾವನ್ನಾಪತ್ತೆ ಹಾಗೆ ಆ ಒಂದು ಮೃತ ಶರೀರ ಅಂದರೆ ಮೃತ ನಾಗನ ಒಂದು ಅಕ್ಕಪಕ್ಕದಲ್ಲಿ ನಾಗಿಣಿ ಓಡಾಡ್ತಾ ಇರುತ್ತೆ ಆದರೆ ಈ ಒಂದು ಅಣ್ಣ ತಮ್ಮಂದರಿಗೆ ಒಂದು ನಾಗವನ್ನು ಸಾಯಿಸಿದ್ದೀವಿ ಅನ್ನೋ ಒಂದು ಅರಿವು ಕೂಡ ಇರೋದಿಲ್ಲ ಮನೆಗೆ ಹೋಗಿ ಆರಾಮಾಗಿ ಊಟವನ್ನು ಮಾಡಿ ಮಲ್ಕೊಳ್ತಾರೆ ಇದಾದ ನಂತರ ಅರ್ಧರಾತ್ರಿಯಲ್ಲಿ ಒಂದು ಹಾವು ಕಿಟಕಿಯಿಂದ ಬಂದು ಮಹೇಶನಿಗೆ ಈ ಒಂದು ಹಾವು ಕಚ್ಚುತ್ತೆ ಇದಾದ ನಂತರ ಮಹೇಶ್ ಜೋರಾಗಿ ಕಿರಿಚಿಕೊಳ್ಳುತ್ತಾನೆ ಹಾಗೆ ಅದೇ ಒಂದು ರಸ್ತೆ ರಸ್ತೆಯಲ್ಲಿ ಅಂದರೆ ಆ ಒಂದು ಕಿಟಕಿಯಲ್ಲೇ ಈ ಒಂದು ಹಾವು ವಾಪಸ್ ಹೋಗುತ್ತೆ ಈ ಒಂದು ಘಟನೆ ನಡೆದ ನಂತರ ಈ ಒಂದು ಮನೆಯವರು ಬಾಳನೇ ಒಂದು ಹೆದರುಕೊಂಡು ತಕ್ಷಣ ಈ ಒಂದು ರಮೇಶ್ ಅನ್ನಿರ್ತಾನೆ ಅವನು ಹೋಗಿ ಒಬ್ಬ ಹಾವಾಡಿಗ ಮನೆಗೆ ಕರೆಸ್ತಾನೆ ಈ ಹಾವಾಡಿಗ ಮನೆಗೆ ಬಂದು ಮಹೇಶನ ಒಂದು ದೇಹವನ್ನು ನೋಡ್ತಿದ್ದಂತೆಯೇ ಇವನಿಗೆ ಕಚ್ಚಿರುವುದು ನಾಗಿಣಿ ಅಂತ ತಿಳಿದುಕೊಳ್ತಾನೆ ಹಾಗೆ ಈ ಒಂದು ನಾಗಿಣಿ ಯಾವುದೋ ಒಂದು ಸೇಡಿನಿಂದನೇ ಕಚ್ಚಿದೆ ಅಂತ ಅವನಿಗೆ ಗೊತ್ತಾಗುತ್ತೆ ಇದಾದ ನಂತರ ಈ ಒಂದು ಹಾವಾಡಿಗ ತನ್ನ ಒಂದು ತಂದೆ ತಾಯಿ ಅಂದ್ರೆ ಈ ಒಂದು ಮಹೇಶ್ ಹಾಗೂ ಸುರೇಶ್ ಇರ್ತಾರಲ್ಲ ಅವರ ಒಂದು ತಂದೆ ತಾಯಿಗೆ ಹೋಗಿ ಮಹೇಶ ಈಗಾಗಲೇ ದೇಹ ತ್ಯಾಗವನ್ನು ಮಾಡಿದ್ದಾನೆ ಅಂದ್ರೆ ಪ್ರಾಣವನ್ನು ಬಿಟ್ಟಿದ್ದಾನೆ ಅವನನ್ನು ಬದುಕಿಸಲು ಸಾಧ್ಯವಾಗುವುದಿಲ್ಲ ಆದರೆ ನಿಮ್ಮ ಇನ್ನೊಬ್ಬ ಮಗ ಅಂದ್ರೆ ರಮೇಶ್ ಏನಿರ್ತಾನೆ ಅವನಿಗೂ ಕೂಡ ಒಂದು ದೊಡ್ಡ ಕಂಟಕ ಇದೆ ಯಾಕಂದ್ರೆ ಈ ಒಂದು ಹಾವೇನಿದೆ ಅದು ನಾಗಿಣಿ ಈ ನಾಗಿಣಿಯ ಗಂಡ ನಾಗನನ್ನ ನಿಮ್ಮ ಮಕ್ಕಳು ರಮೇಶ್ ಹಾಗೂ ಮಹೇಶ್ ಇಬ್ರು ಸೇರಿಕೊಂಡು ಹತ್ಯೆಯನ್ನು ಮಾಡಿದ್ದಾರೆ ಈ ಕಾರಣದಿಂದಾಗಿ ತನ್ನ ಸೇಡನ್ನು ತೀರಿಸಿಕೊಳ್ಳಲು ನಿಮ್ಮ ಇಬ್ಬರ ಮಕ್ಕಳನ್ನು ಕೊಲ್ಲಲು ಈ ಒಂದು ನಾಗಿಣಿ ಬಂದಿದೆ ಅಂತ ಹೇಳ್ತಾನೆ ಹಾಗಾಗಿ ನೀವು ರಮೇಶನನ್ನು ಉಳಿಸಿಕೊಬೇಕಂದ್ರೆ ಆದಷ್ಟು ಬೇಗ ನನ್ನ ಜೊತೆ ಶಿವನ ಮಂದಿರಕ್ಕೆ ಬಂದು ನಾನು ಹೇಳಿದಂತೆ ಮಾಡಬೇಕು ಯಾಕಂದರೆ ಈ ಒಂದು ಹಾವು ನಿಮ್ಮ ಒಂದು ಅಕ್ಕಪಕ್ಕದಲ್ಲೇ ರಮೇಶನನ್ನು ಕೊಲ್ಲಲು ಸುಳಿದಾಡುತ್ತಿದೆ ಅಂತ ಹೇಳ್ತಾನೆ ಇದನ್ನು ಕೇಳಿದ ಅಣ್ಣ ತಮ್ಮಂದಿರ ಒಂದು ತಂದೆ ತಾಯಿ ಏನಿರ್ತಾರೆ ಬಹಳ ಒಂದು ಗಾಬರಿಗೊಳ್ತಾರೆ ಹಾಗೆ ಒಂದು ಮಗನನ್ನು ಕಳೆದುಕೊಂಡಂಥ ಒಂದು ಬೇಸರದಲ್ಲಿ ಈಗಾಗಲೇ ಇದ್ದಾರೆ ಹಾಗೆ ಇನ್ನೊಂದು ಮಗನನ್ನು ಕೂಡ ಕಳೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತ ಹಾವಾಡಿಗ ಹೇಳಿದಂತೆ ಶಿವನ ಒಂದು ಮಂದಿರಕ್ಕೆ ಹೋಗಿ ಆ ಹಾವಾಡಿಗ ಹೇಳಿದಂತೆಯೇ ಆ ಮಹಾಮೃತ್ಯುಂಜಯ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ತಾನೆ ಅದನ್ನ ಇವನು ಮಾಡ್ತಾನೆ ಇದಾದ ಕೆಲವೇ ಕ್ಷಣದಲ್ಲಿ ಈ ಒಂದು ನಾಗಿಣಿ ಇವರು ಈ ಒಂದು ದೇವಾಲಯಕ್ಕೆ ಬಂದಿರುವುದನ್ನು ಕಂಡು ಅವರ ಹಿಂದೆ ಬರುತ್ತಾನೆ ಅಂದ್ರೆ ರಮೇಶನನ್ನು ಹುಡುಕುತ್ತಾ ಶಿವನ ಮಂದಿರಕ್ಕೆ ಬರುತ್ತದೆ ಇಲ್ಲಿ ಬಂದ ನಂತರ ರಮೇಶನನ್ನು ನೋಡಿದ ಕೂಡಲೇ ಈ ಒಂದು ನಾಗಿಣಿ ಅವನನ್ನು ಕಚ್ಚಲು ಹೋಗುತ್ತದೆ ಈ ಒಂದು ಸಮಯದಲ್ಲಿ ಅಚಾನಕ್ ಆಗಿ ಗುಡುಗು ಮಿಂಚು ಬಂದು ಈ ಒಂದು ನಾಗಿಣಿಯ ಪೂರ್ತಿ ದೇಹ ಬೆಂಕಿಯಿಂದ ಸುಡುತ್ತದೆ ಹಾಗೆ ಸುಟ್ಟು ಬೂದಿ ಕೂಡ ಆಗುತ್ತದೆ ಹೌದು ಗೆಳೆರೆ ಇಲ್ಲಿ ಮಹಾದೇವನ ಒಂದು ಕೃಪೆಯಿಂದ ಈ ಒಂದು ರಮೇಶನ ಒಂದು ಪ್ರಾಣ ಕೂಡ ಉಳಿದಿತ್ತು ಆದರೆ ರಮೇಶ ಅಲ್ಲಿಗೆ ಅಲ್ಲಿ ಬಿಡಲಿಲ್ಲ ನೂರ ಎಂಟು ಬಾರಿ ಕೂಡ ಈ ಒಂದು ಮಹಾಮೃತ್ಯುಂಜಯ ಹೋಮವನ್ನು ಅಂದರೆ ಮಹಾ ಮೃತ್ಯುಂಜಯ ಮಂತ್ರವನ್ನು ಪೂರ್ತಿಯಾಗಿ ಹೇಳಿದ ನಂತರ ಮಹಾದೇವ ತನ್ನ ಪ್ರಾಣವನ್ನು ಉಳಿಸಿದ ಅಂತ ಮಹಾದೇವನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ ಇನ್ನು ಇವತ್ತಿನ ಈ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಓಂ ನಮ್ಮ ಶಿವ ಅಥವಾ ಹರ ಹರ ಮಹಾದೇವ ಅಂತ ಮುಂಚೆನೇ ಹೇಳಿದಾಗ ಕಮೆಂಟ್ ಮಾಡಿ ನಮಗೆ ತಿಳಿಸಲ್ಲ ನೀವು ಮರಿಬೇಡಿ धन्यवाद